ಹಾಯ್ ನಾನು ರೌಚಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ತಪ್ಪದೆ ಶೇರ್ ಮಾಡಿ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿಗೆ ತಿಳಿಬೇಕಂದ್ರೆ ಈ ವಿಡಿಯೋ ತೊಳಗಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಸಹ ಒತ್ತಿ ಹಾಗೆ ವಿಡಿಯೋ ತೊಳಗೆ ಬಂದು ಸೂಪರ್ ವೀಡಿಯೋ ಅಂತ ತಪ್ಪಿದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಯ್ ಇವತ್ತಿನ ಈ ವಿಡಿಯೋದಲ್ಲಿ ಇಂಟರ್ನೆಟ್ ಹೇಗೆ ನೀವು ಊಹಿಸಿಕೊಳ್ಳೋದು ಅಂತಲೇ ಹೇಳಿ ಸ್ನೇಹಿತರೆ ಹೇಳ್ಕೊಡ್ತೀನಿ ಈಗ ನೀವು ನೋಡ್ಬೋದು ನಿಮ್ಮ ಸ್ನೇಹಿತರು ಕೂಡ ನಿಮಗೆ ಹಾಸ್ಪಾಡ್ ಕೂಡ ಕನೆಕ್ಟ್ ಮಾಡ್ತಿರೋ ಸ್ನೇಹಿತರೆ ಅವರು ಕೂಡ ಇಂಟರ್ನೆಟ್ ಕೂಡ ಯೂಸ್ ಮಾಡ್ತಾರೆ ಮತ್ತು ಏ ಇಂಟರ್ನೆಟ್ ಖಾಲಿ ಇದೆ ಒಂದು ಸ್ವಲ್ಪ ಹಾಸ್ ಮಾಡೋಕೆ ಕನೆಕ್ಟ್ ಮಾಡುವಂಥ ಸ್ಥೆಂ ನೀವು ಈಸಿಯಾಗಿ ಆನ್ ಮಾಡ್ತೀರಾ ನಿಮ್ಮ ಇಂಟರ್ನೆಟ್ ಕೂಡ ಅವರು ಈಸಿಯಾಗಿ ನೀವು ಖಾಲಿ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಾಗೋಲ್ಲ ಸ್ನೇಹಿತರೆ ಸ್ವಲ್ಪ ಸಮಯ ಅಂತ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸಮಯ ಅಂತ ಹಾಗಾಗಿ ಎಲ್ಲ ಇಂಟರ್ನೆಟ್ ಕೂಡ ಅವರು ಖಾಲಿ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆ ಅದು ಗೊತ್ತಾಗೋಲ್ಲ ಸ್ನೇಹಿತರೆ ಬೇಗ ನಿಮ್ಮ ಇಂಟರ್ನೆಟ್ ಕೂಡ ಖಾಲಿ ಆಗಿ ಖಾಲಿ ಆಗಿಬಿಡ್ತು ಸ್ನೇಹಿತರೆ ಅವರಿಗೆ ನೀವು ಇಂಟರ್ನೆಟ್ ಕೂಡ ಎಷ್ಟು ಶೇರ್ ಮಾಡ್ಬೇಕಂತ ನೀವು ಅಲ್ಲಿ ಸೆಟ್ಟಿಂಗ್ ಆನ್ ಮಾಡಿದರೆ ನಿಮಗೆ ಅವರು ಎರಡು ನೂರು ಎಮ್ ಬಿ ಮತ್ತು ಹೀಗೆ ನೂರು ಎಂ ಬಿ ಐವತ್ತು ಎಂ ಬಿ ನೀವು ಈ ಅವರಿಗೆ ಸೆಟಪ್ ಮಾಡಿ ಕೊಟ್ಟರೆ ಅವರಿಗೆ ನೀವು ಏನು ಇಂಟರ್ನೆಟ್ ಎಷ್ಟು ಯೂಸ್ ಮಾಡ್ತಾರಾ ಆಮೇಲೆ ಆಟೋಮೆಟಿಕ್ವಾಗಿ ಅದು ಡಿಸ್ಕನೆಕ್ಟ್ ಆಗುತ್ತೆ ಸ್ನಂದರೆ ನಿಮ್ಮ ಹಾಸ್ಪಾಟ್ ಅದು ಅಂತ ಹೇಳ್ಬೋದು ಸ್ನಿತ್ರ ಅವರಿಗೆ ವಾಟ್ಸ್ ವಾಟ್ಸಪ್ ಸ್ಟೇಟಸ್ ಹಾಕಿರಾಗಿರ್ಬೋದು ಮ ಹಲವಾರು ಅಪ್ಲಿಕೇಶನ್ ಯೂಸ್ ಮಾಡೋದಾಗಿರ್ಬೋದು ಹೇಗೆ ಹಾಗೂ ನೀವು ಎಷ್ಟು ಎಮ್ ಬಿ ಮಾತ್ರ ಅವರಿಗೆ ನೀವು ಸೆಟಪ್ ಮಾಡಿಕೊಟ್ರೆ ಅವ್ರಿಗೆ ಇಷ್ಟು ಎಂ ಬಿ ಅದು ಖಾಲಿ ಆದಮೇಲೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಅವಾಗ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ನಿಮ್ಮ ಹಾಸ್ಪಾಟ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇಂಟ್ರಿ ಇಂಟರ್ನೆಟ್ ಕೂಡ ನೀವು ಸೇವ್ ಆಗಿ ಉಳಿಸಿಕೊಳ್ಬೋದು ಸ್ನೇಹಿತರೆ ನಿಮ್ಮ ಸ್ನೇಹಿತರ ಕಡೆಯಿಂದ ನೀವು ಬಚಾವಾಗಿ ಇಂಟರ್ನೆಟ್ ಕೂಡ ಯೂಸ್ ಮಾಡಿಕೊಳ್ಬೋದು ಅಂತ ಹೇಳ್ಬೋದು ಟ್ರಿಕ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನೀವು ತುಂಬಾ ಇಂಟರ್ನೆಟ್ ಕೂಡ ನೀವು ಶೇವ್ ಮಾಡಿಕೊಳ್ಬೋದು ಸ್ನೇಹಿತರೆ ಆ ಟ್ರಿಕ್ ಮೊದಲು ನೀವು ತಿಳಿದುಕೊಳ್ಬೇಕಂದ್ರೆ ಈ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ತೆಗೆ ಬಂದು ನಿಮಗೆ ಈ ಟ್ರಿಕ್ ಹೇಗಿತ್ತು ಅಂತ ನಮಗೆ ವೀಡಿಯೋ ತೆಗೆ ಬಂದು ಕಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ ನಮಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಮತ್ತು ನಿಮಗೆ ಹೊಸ ಹೊಸ ಟ್ರಿಕ್ ಬಗ್ಗೆ ನಾವು ವಿಡಿಯೋ ಮಾಡುತ್ತೇವೆ ಟೆಕ್ನಾಲಜಿ ಬಗ್ಗೆ ಸ್ನೇಹಿತರೆ ಮೊದಲು ಅದಕ್ಕೆ ನೀವು ಏನು ಮಾಡ್ಕೊತೀವಿ ಏನು ಮಾಡಬೇಕು ಸ್ನೇಹಿತರೆ ಅದು ಹಾಸ್ಪಿಟಲೇ ಸೆಟ್ಟಿಂಗ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ನಮ್ಮನ್ನು ಈ ಮೊಬೈಲಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ಈ ಥರ ಮಾಡಿ ಸ್ನೇಹಿತರೆ ಈ ಸೆಟ್ಟಿಂಗ್ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಹಾಸ್ಪಿಟಲ್ ಸ್ನೇಹಿತರೆ ಅದನ್ನು ಆನ್ ಮಾಡೋಕೆ ಹಾಸ್ಪಿಟಲ್ನ ಆನ್ ಮಾಡಿ ಸ್ನೇಹಿತರೆ ಇಲ್ಲಿ ನಾನು ಸೆಟ್ಟಿಂಗ್ ಹೋಗ್ನಿ ಇಲ್ಲಿ ಹೋದ್ಮೇಲೆ ಇಲ್ಲಿ ಹಾಸ್ಪಾಟ್ ಆನ್ ಮಾಡ್ತೀನಿ ಸಿದ್ರೆ ಇಲ್ಲಿ ಹಾಸ್ಪಾಟ್ನ ಆನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಹಾಸ್ಪಾಟನ್ನು ಆನ್ ಮಾಡ್ತೇನೆ ಸ್ನೇಹಿತರೆ ಆನ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಈ ಬಂದು ಹಾಸ್ಪಾಟ್ ಆದ ಒಂದು ನೋಟಿಫಿಕೇಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ಥರ ನಮಗೆ ಸೆಟ್ಟಿಂಗಲ್ಲಿ ಹೋದ್ಮೇಲೆ ಇಲ್ಲಿ ಎನೇಬಲ್ ಯುವರ್ ಹಾಸ್ಪಾಟ್ ಅಂತ ಬರುತ್ತೆ ಸ್ನೇಹಿತರೆ ಎನೇಬಲ್ ಅಲ್ಲಿ ಇಲ್ಲಿ ಏನು ಬೇಕು ಇದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಕಂಟಿನ್ಯೂ ಐತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಾಟಾ ರಿಮೈಂಡಿಂಗ್ ಅಂತ ಇರುತ್ತೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಬರುತ್ತೆ ಸ್ನೇಹಿತರೆ ಹತ್ತು ಎಮ್ ಬಿ ಐವತ್ತು ಎಂ ಬಿ ನೂರು ಎಂ ಬಿ ಎರಡು ನೂರು ಎಂ ಬಿ ಐದುನೂರು ಎಂ ಬಿ ಒನ್ ಜಿ ಬಿ ಮತ್ತು ಐದು ಜಿ ಬಿ ಹತ್ತು ಜಿ ಬಿ ಅಂತ ನಿಮಗೆ ಇಲ್ಲಿ ಬರುತ್ತೆ ಇಲ್ಲಿ ಅದು ಅಂದ್ರೆ ಪೂರಾ ಸೆಲೆಕ್ಟ್ ಆಗಿಬಿಡುತ್ತೆ ಸಿಂತ್ರೆ ನಿಮ್ಮ ಇಂಟರ್ನೆಟ್ ಬೇಕಾಗ ಅವರು ನಿಮ್ಮ ಇಂಟರ್ನೆಟ್ ಕೂಡ ಬೇಗ ಖಾಲಿ ಮಾಡೋ ಸ್ನೇಹಿತರೆ ಇಲ್ಲಿ ಈ ಥರ ಇಟಾಗಿ ನಿಮ್ಮ ಇಂಟರ್ನೆಟ್ ಕೂಡ ಬೇಗ ಖಾಲಿ ಹೋಗುತ್ತೆ ಅಂತ ಹೇಳ್ಬೋದು ಸಂದರೆ ಅವರಿಗೆ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅವರಿಗೆ ನೀವು ಐವ ಹತ್ತೆಂಬಿ ಐವತ್ತೆಂಬಿ ಹಿಂಗೆ ನೀವು ಸೆಟಪ್ ಮಾಡಿ ಕೊಟ್ಟರೆ ಅವರಿಗೆ ನಿಮಗೆ ಅಟ್ಟು ಮಾತ್ರ ಮಾಟ್ಟೆ ಯೂಸು ಮಾಡ್ತಾರೆ ಸ್ನೇಹಿತರೆ ಅಂತ ಹೇಳ್ಬೋದು ಸ್ನಂತಾರೆ ಅದಾದಮೇಲೆ ಅವ್ರ ಎಂಬಿ ನಿಮ್ಮ ಬಿ ಖಾಲಿ ಆದಮೇಲೆ ಅದು ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಸದ್ಯಕ್ಕೆ ನೂರು ಎಂಬಿ ಮೇಲೆ ಕ್ಲಿಕ್ ಮಾಡ್ತೀನಿ ನೂರು ಎಂಬಿ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಸ್ನೇಹಿತರಿಗೆ ಯಾರು ನಾನು ಈಗ ಹಾಸ್ಪಿಟಲ್ ಆನ್ ಮಾಡಿದಾಗ ಅವರಿಗೆ ನೂರು ಎಂಬಿ ಅದು ಖಾಲಿ ಆದಮೇಲೆ ಹೋದ್ಮೇಲೆ ಸೇರಾದ್ಮೇಲೆ ಆಮೇಲೆ ಡಿಸ್ಕನೆಕ್ಟ್ ಆಗಿ ಆಗುತ್ತೆ ಸ್ನೇಹಿತರೆ ಹಾಸ್ಪಾಟ್ ಅಂತ ಹೇಳ್ಬೋದು ಸ್ನೇಹಿತರೆ ಅವರು ನೂರು ಮಿ ಮಾತ್ರ ಯೂಸ್ ಮಾಡೋದು ಅಂತ ಹೇಳ್ತಿದ್ರೆ ನೂರು ಮಿ ಆದಮೇಲೆ ಅವ್ರಿಗೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಒಳ್ಳೆ ಟ್ರಿಕ್ ಅಂತ ಹೇಳ್ತನ ಸೆಂತ್ರೆ ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ವಾಟ್ಸಪ್ ಫೇಸ್ಬುಕ್ಲಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ಟ್ರಿಕ್ ಹೇಳ್ಕೊಳ್ಳಿ ಅವರು ಕೂಡ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಇಂಟರ್ನೆಟ್ ಕೂಡ ಶೇವ್ ಮಾಡಿಕೊಳ್ಬೋದು ಸ್ನೇಹಿತರೆ ಅಂತ ಹೇಳ್ತೇನೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ